ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಕೇರಳದ ಬಾಳೆಹಣ್ಣು, ನೇಂದ್ರ ಬಾಳೆಹಣ್ಣಲ್ಲಿ ಹೇಗೆ ಸಿಹಿಯಾಗಿರೋ ಬಜ್ಜಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇದನ್ನು ನಮ್ಮ ಕಡೆ ಮತ್ತು ಕೇರಳದ ಕಡೆ ಎಲ್ಲ ಪಳಂ ಪೂರಿ ಅಂತೇವೆ. ತುಂಬ ಚೆನ್ನಾಗಿರುತ್ತೆ ಇದು. ಪಳಂ ಪೂರಿ ಅಥವಾ ಬಾಳೆಹಣ್ಣಿನ ಸಿಹಿ ಬಜ್ಜಿ ಮಾಡಬೇಕಂದ್ರೆ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು. ಹಣ್ಣಾದಷ್ಟು ಚೆನ್ನಾಗಿರುತ್ತೆ ಇದು ಪಳಂ ಪೂರಿ ಮಾಡಲಿಕ್ಕೆ. ಹಾಗೆ ಇವತ್ತು ನಾನು ನೋಡಿ ಒಂದೂವರೆ ಬಾಳೆಹಣ್ಣಷ್ಟು ತಗೊಳ್ತೀನಿ. ಇದೊಂದು 90% ಹಣ್ಣಾಗಿದೆ, ಬಾಕಿ ನಾಳೆಗೆ ಫುಲ್ ಹಣ್ಣಾಗಿರುತ್ತೆ. ಹಾಗಾಗಿ ನಾನು ಒಂದೂವರೆ ಬಾಳೆಹಣ್ಣಷ್ಟೇ ತಗೊಂಡೆ. ನಾವು ಏನೇ ಫ್ರೂಟ್ಸ್ ತರಕಾರಿ ತಂದು ತುಂಬ ಚೆನ್ನಾಗಿ ತೊಳಿಬೇಕು. ನಾನು ಬಾಳೆಹಣ್ಣನ್ನು ತೊಳೆದೆ, ಯಾಕಂದರೆ ಎಲ್ಲ ಧೂಳು ಅದು ಇದೆಲ್ಲ ಅಂಟಿರುತ್ತೆ, ನಮ್ಮ ಕಣ್ಣಿಗೆ ಕಾಣಲ್ಲ. ಬಾಳೆಹಣ್ಣು ಸಿಪ್ಪೆ ತೆಗೀರಿ, ಮಧ್ಯದಲ್ಲಿ ಕಟ್ ಮಾಡಿ, ಆಮೇಲೆ ಅದನ್ನು ಚಿಕ್ಕ ಚಿಕ್ಕ ಪೀಸಲ್ಲ, ಬಾಳೆಹಣ್ಣಿನ ಪಳಂ ಪೂರಿ ಅಥವಾ ಬಜ್ಜಿಗೆ ಬಾಳೆಹಣ್ಣಿನ ಪೀಸ್ ಉದ್ದ ಉದ್ದ ಇರಬೇಕು. ಇದನ್ನು ಮಧ್ಯದಲ್ಲಿ ಕಟ್ ಮಾಡಿ ಆಮೇಲೆ ಒಂದೊಂದು ಭಾಗದಿಂದ ಕಟ್ ಮಾಡಿ ಬನ್ನಿ. ಈ ಉದ್ದಕ್ಕೆ ಉದ್ದ ರೀತಿಯಲ್ಲಿ ಕಟ್ ಮಾಡಿ ಬರಬೇಕು. ಇವಾಗ ನಾನಿವತ್ತು ಒಂದೂವರೆ ಬಾಳೆಹಣ್ಣು ಅಷ್ಟೇ ತಗೊಂಡೆ, ಬಾಕಿ ನಾಳೆ ಮಾಡುವಂತ ಇಟ್ಟಿದ್ದೇನೆ. ಯಾಕಂದರೆ ಇನ್ನೂ ಹಣ್ಣಾಗಬೇಕು. ಕೆಲವರಿಗೆ ಇಷ್ಟೇ ಹಣ್ಣಾದರೆ ಸಾಕಾಗುತ್ತೆ, ನನಗೆ ಇನ್ನೂ ಹಣ್ಣಾಗಬೇಕು. ನೋಡಿ ಈ ಥರ ಉದ್ದಕ್ಕೆ ಕಟ್ ಮಾಡಬೇಕು. ಒಂದೊಂದು ಸೈಡಿಂದ ಈರುಳ್ಳಿ ಕಟ್ ಮಾಡಿದಾಗೆ ಕಟ್ ಮಾಡ್ತಾ ಹೋಗ್ಬೋದು. ನಾನು ಮಧ್ಯದಲ್ಲಿ ಪೀಸ್ ಮಾಡಿ ಮತ್ತೆ ಅದನ್ನು ಕಟ್ ಮಾಡಿದೆ. ನೋಡಿ ಈ ಥರ ಕಟ್ ಮಾಡಬೇಕು. ಕೆಲವರು ಇಡೀ ಬಾಳೆಹಣ್ಣನ್ನು ಕೂಡ, ನಮ್ಮ ಆ ಕಡೆ ಎಲ್ಲ ಪೂರಿ ಮಾಡುವವರಿದ್ದಾರೆ, ಈ ಥರ ಪಳಂ ಪೂರಿ ಬಂದು ಇಡೀ ಬಾಳೆಹಣ್ಣನ್ನೇ ಮಾಡ್ತಾರೆ. ಅದು ದೊಡ್ಡ ಬಾಣಲಿ, ಎಣ್ಣೆ ಎಲ್ಲ ಜಾಸ್ತಿ ಬೇಕಲ್ವ, ನಾವು ಎಣ್ಣೆ ವೇಸ್ಟ್ ಆಗುತ್ತೆ ಹಾಗೆ ಮಾಡಲಿಕ್ಕೆ ಹೋದರೆ ಮನೆಯಲ್ಲಿ. ಅದು ಹೋಟ್ಲಲ್ಲೆಲ್ಲ ಹಾಗೆ ಮಾಡ್ತಾರೆ. ಇವಾಗ ನಾನು ನೋಡಿ ಒಂದು 1.5 ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಳ್ತಾ ಇದ್ದೀನಿ. 1.5 ಬಾಳೆಹಣ್ಣಿಗೆ ಒಂದು 2.5-3 ಸ್ಪೂನಷ್ಟು ತಗೊಳ್ಬೋದು. ಕೆಲವರು ಖಾರ ಹಾಕಲ್ಲ, ನಮಗೆ ಯಾವುದಕ್ಕೂ ಸ್ವಲ್ಪ ಖಾರ ಬೇಕು. ಹಾಗಾಗಿ ನಾನು ಈಗ 1.5 ಸ್ಪೂನು ಅಕ್ಕಿ ಹಿಟ್ಟು ತಗೊಳ್ತೇನೆ. ಕೆಲವರು ಮೈದಾ, ಕಾರ್ನ್ಫ್ಲೋರ್ ಏನೆಲ್ಲ ಹಾಕ್ತಾರೆ, ದಯವಿಟ್ಟು ಅದೆಲ್ಲ ಆಹಾರದಲ್ಲಿ ಕಡಿಮೆ ಬಳಸಿ. ನಾನು ಇಲ್ಲಿ ಅಕ್ಕಿ ಪುಡಿ ಯಾವಾಗಲೂ ರೆಡಿ ಮಾಡಿ ಇಟ್ಟಿರ್ತೀನಿ. ಇಲ್ಲಿ ನಾನು 1/4 ಸ್ಪೂನು ಒಣಗಿದ ಮೆಣಸಿನ ಪುಡಿ ಹಾಕಿದೆ. ನೀವೊಂದು ಚಿಟಿಕೆ ಆದರೂ ಹಾಕ್ಬೋದು, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಆಮೇಲೆ ರುಚಿಗೆ ತಕ್ಕ ಉಪ್ಪು, ಇನ್ನು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ನಾವು ಯಾವುದೇ ಬಜ್ಜಿ ಮಾಡುವಾಗಲೂ ಜೀರಿಗೆ ಹಾಕಬೇಕು, ಗ್ಯಾಸ್ಟ್ರಿಕ್ಕೆಲ್ಲ ಭಾಳ ಒಳ್ಳೆಯದಲ್ವ, ಹಾಗಾಗಿ ಜೀರಿಗೆ ಹಾಕೋದು. ಇನ್ನು ಸ್ವಲ್ಪ ನಾವು ಉದ್ದಿನ ದೋಸೆಗೆಲ್ಲ ನಾವು ಮಾಡ್ತೀವಲ್ವ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಲಿ. ಉದ್ದಿನ ದೋಸೆಗೆ ರುಬ್ಬಿರೋದಕ್ಕಿಂತ ಒಂಚೂರು ಗಟ್ಟಿಯಾಗಿ ಮಾಡಿ ಹೀಗೆ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಇಡಬೇಕು. ಹಾಗೆ ನಾವು ಮಿಕ್ಸ್ ಮಾಡಿದ ಕೂಡಲೇ ಇದನ್ನು ಎಣ್ಣೆಗೆ ಹಾಕಬಾರ್ದು, ಸ್ವಲ್ಪ ಹೊತ್ತು ಇಟ್ಟು ಮುಚ್ಚಿಡಿ. ಆಮೇಲೆ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ಎಣ್ಣೆಗೆ ಠುಮ್ ಅಂತ ಬಿಟ್ಟರೆ ನಮ್ಮ ಬಾಳೆಹಣ್ಣಿನ ಪಳಂ ಪೂರಿ ಅಥವಾ ಬಾಳೆಹಣ್ಣಿನ ಬಜ್ಜಿ ರೆಡಿಯಾಗುತ್ತೆ. ಎಲ್ಲರೂ ಇದು ಮನೇಲಿ ಮಾಡಿ ನೋಡಬೇಕು, ಚೆನ್ನಾಗಿರುತ್ತೆ. ಅದಂತೂ ಈ ನವಂಬರ್ ಡಿಸೆಂಬರ್ ಚಳಿಗೆ ಬಿಸಿ ಬಿಸಿ ಬಜ್ಜಿ ಯಾರಿಗೆ ಬೇಕು ಯಾರಿಗೆ ಬೇಡ ಹಾಗಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾಡಿ ತಿನ್ನಿ. ಇವಾಗ ಕಿಲೋ ಬಾಳೆಹಣ್ಣಿಗೂ ಜಾಸ್ತಿ ಬೆಲೆ ಇಲ್ಲ. ಇವತ್ತು 70 ರೂಪಾಯಿ ಇತ್ತು, ಕೆಲವೊಂದು ಸಲ 40 ರೂಪಾಯಿಗೆ ಬರುತ್ತೆ, ಕೆಲವೊಂದು ಸಲ 100 ರೂಪಾಯಿಂದ ದಾಟುತ್ತೆ. ಸಾಮಾನ್ಯ ನಮ್ಮ ಊರಲ್ಲೆಲ್ಲ ಇದಕ್ಕಿಂತ 10 ರೂಪಾಯಿ 20 ರೂಪಾಯಿ ಕಮ್ಮಿ ಇರುತ್ತೆ, ತುಂಬ ಕಮ್ಮಿ ಏನಿರಲ್ಲ. ಹಾಗಾಗಿ ತಂದು ಮಾಡಿ, 1 ಕಿಲೋ ಬಾಳೆಹಣ್ಣು ಅಂದರೆ 4-5 ಬರುತ್ತೆ. ಒಂದು ಬಾಳೆಹಣ್ಣು ಮಾಡಿದ್ರೂ ಸಾಕಾಗುತ್ತೆ. ಒಂದಿಬ್ಬರು ಇರುವ ಮನೆಯಲ್ಲಿ, 4 ಜನ ಇರುವ ಮನೆಯಲ್ಲಿ ಒಂದೆರಡು ಬಾಳೆಹಣ್ಣು. ಹಾಗೆ ನನ್ನ ಪಳಂ ಪೂರಿ ವಿಡಿಯೋ ನೋಡಿ ಎಲ್ಲರೂ ಮನೆಯಲ್ಲಿ ಪಳಂ ಪೂರಿ ಮಾಡಿ ಅಥವಾ ಬಾಳೆಹಣ್ಣಿನ ಬಜ್ಜಿ ಮಾಡಿ ನೋಡಿ. ಹಾಗೆ ನನ್ನ ಈ ಬಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಷ್ಟು ಹೇಳಿದರೂ ನೀವು ಸಬ್ಸ್ಕ್ರೈಬ್ ಮಾಡೋದಿಲ್ಲ, ವ್ಯೂಸ್ ಕೊಡೋದಿಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಹಾಗಾಗಿ ಒಳ್ಳೊಳ್ಳೆ ಅಡುಗೆಯೊಂದಿಗೆ ನನಗೆ ಎಷ್ಟೆಷ್ಟು ಅಡುಗೆ ಗೊತ್ತು ಗೊತ್ತಾ, ನನ್ನ ಚಾನಲ್ ಓಡೋದಿಲ್ಲಲ್ವಾ ಸುಮ್ಮನೆ. ಅದಕ್ಕೋಸ್ಕರ ಎಲ್ಲ ಐಟಮ್ಸ್ ತಂದು ಮಾಡಿ ವೇಸ್ಟ್ ಮಾಡುವ ಹಣ ಅಂತೂ ನನ್ನ ಹತ್ರ ಇಲ್ಲ. ನಾನು ಬಡವಳು, ಏನು ಖರ್ಚಿಗೆ ಕೊಟ್ಟರಲ್ಲಿ ಸ್ವಲ್ಪ ಸ್ವಲ್ಪ ಮಿಗಿಲಿಸಿ ಈ ಥರ ಮುಂದೆ ಸಾಗ್ತಾ ಇದ್ದೀನಿ ಬಿಟ್ಟರೆ ನನಗೆ ನೀನು ವಿಡಿಯೋ ಮಾಡು ಅದು ಮಾಡು ಇದು ಮಾಡು ಅಂತೆಲ್ಲ
ನನಗೆ ಯಾರು ದುಡ್ಡು ಕೊಡೋರಿಲ್ಲ. ನಾನು ಸ್ವಲ್ಪ ಕ್ಲಿಕ್ ಆದಮೇಲೆ ನನ್ನ ಖರ್ಚಿನ ದುಡ್ಡನ್ನೆಲ್ಲ ಜಾಗ್ರತೆ ಇಟ್ಟು ಇನ್ನು ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಇವಾಗಂತೂ ನನಗೆ ತುಂಬ ಅದು ಇದು ತಂದು ಅದೆಲ್ಲ ಅಡುಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಚಾನಲ್ಗೆ ಮೇನ್ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಸಿಕ್ಕಿದ್ರೆ ನಾನು ಸೂಪರ್ ಸೂಪರ್ ಅಡುಗೆಯೊಂದಿಗೆ ಬರ್ತೀನಿ. ಟಾಟಾ ಬಾ ಬಾಯ್ ಸಿ ಯು ನೋಡಿ.